ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಕಳೆದ ಮೂರು ವರ್ಷಗಳಿಂದ ಸದ್ದಿಲ್ಲ ಸುದ್ದಿ ಇಲ್ಲ ಅನ್ನುವಂಗಿದ್ರು ಆದ್ರೆ ಈಗ ಫಿನಿಕ್ಸ್ ಹಕ್ಕಿ ರೀತಿಯಂತೆ ಮತ್ತೆ ಎದ್ದು ತೀಕ್ಷ್ಣವಾದ ವಾಗ್ದಾಳಿಗಳನ್ನ ಮಾಡೋದ್ರ ಮುಖಾಂತರ ಸುದ್ದಿಯಾಗಿದ್ದಾರೆ ಆದ್ರೆ ಈ ಆಕ್ಟಿವ್ ಇದೀಗ ಬಿಜೆಪಿಯಲ್ಲ ಕೆಲವರಿಗೆ ತಳಮಳ ಹುಟ್ಟಿಸ್ತಾ ಇದೆ ಸಂಸದ ಅನಂತಕುಮಾರ್ ಹೆಗಡೆ ಆಕ್ಟಿವ್ ಆಗಿದ್ದಾರೆ ಯಾರಿಗೆ ಟಕ್ಕರ್ ಕೊಡೋಕೆ ಉತ್ತರ ಕನ್ನಡ ಪ್ರಯೋಗಕ್ಕೆ ಅನಂತಕುಮಾರ್ ಟಿಕೆಟ್ ಬಲಿಯೋ ಹೈಕಮಾಂಡ್ ತಂತ್ರದಲ್ಲಿ ಬಲ ಬದಲಾದ್ರೆ ಕಡೆ ಕ್ಷಣದಲ್ಲಿ ಟಿಕೆಟ್ ಸೇಫ್ ಅನಂತ್ ಅನಂತಕುಮಾರ್ ಹೆಗಡೆ ವರ್ಸಸ್ ಯಾರು ಹಾಗಾದ್ರೆ ಅಚ್ಚರಿ ಅಭ್ಯರ್ಥಿನ ಹೆಗಡೆಯಿಂದ ಮತ್ತೆ ಹಿಂದುತ್ವದ ಬೆಂಕಿ ಇದು ಸ್ವಾರ್ಥಕ್ಕೋ ಸಿದ್ಧಾಂತಕ್ಕೋ ಹೀಗೆ ಅವರ ಕಳೆದ ಎರಡು ಮೂರು ದಿನಗಳ ಮಾತುಗಳನ್ನ ಕೇಳ್ದಾಗಿಂದ ಇಂತಹ ಹಲವು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ವಿಚಾರ ಇಷ್ಟೇ ಈಗಲೂ ಕೂಡ ಅವರು ಹಾಲಿ ಸಂಸದರ ಹೌದು ಬಟ್ ಆರೋಗ್ಯದ ವಿಚಾರದಿಂದ ಮತ್ತು ಇನ್ನು ಕೆಲ ದೃಷ್ಟಿಯಿಂದ ಅವರು ಎರಡು ಮೂರು ವರ್ಷದಿಂದ ಸೈಲೆಂಟ್ ಆಗಿದ್ರು ಸುದ್ದಿ ಇರಲಿಲ್ಲ ಸದ್ದು ಇರಲಿಲ್ಲ ಬಟ್ ಈಗ ಎದ್ದು ಇದ್ದಿದ್ದಕ್ಕಂಗೆ ಒಂದ್ ಕಡೆ ರಾಮ ಮಂದಿರ ಮಗದೊಂದು ಕಡೆ ಲೋಕಸಭಾ ಚುನಾವಣೆ ಇನ್ನೇನು ಬಂದೇ ಬಿಡ್ತು ಹೇಗಿರುವಾಗ ಅವರ ಈ ಹೇಳಿಕೆಗಳು ಬಿಜೆಪಿಯಲ್ಲೇ ತಳಮಳ ಹುಟ್ಟಿಸ್ತಾ ಇದೆ ಯಾಕೆ ಇರ್ಬೋದು ಹಾಗಾದ್ರೆ ಈ ಸಡನ್ ಆಕ್ಟಿವ್ನೆಸ್ ಯಾಕೆ ಅಂತ ಲೋಕಸಭೆ ಮತ್ತು ರಾಮ ಮಂದಿರ ಉದ್ಘಾಟನೆ ಸಮೀಪ ಸಂಸದ ವೈಲೆಂಟ್ ಆಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ಅವರ ಭೇಟಿ ಬಳಿಕ ರಣರಣ ಅಂತ ಇದೆ ಕಳೆದ ಹದಿನೈದು ದಿನದಿಂದ ಇದ್ದಕ್ಕಿದ್ದಂತೆ ಅಬ್ಬರಿಸ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಸಂಸದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಹೆಗ್ಗಡೆ ಅಬ್ಬರಿಸ್ತಾ ಇದ್ದಾರೆ ಮಧ್ಯ ಮತ್ತೆ ಹಿಂದುತ್ವ ಸಿದ್ದರಾಮಯ್ಯ ಅವರದ ಹೆಗ್ಗಾ ಮುಗ್ಗ ಏಕವಚನದಲ್ಲೇ ವಾಗ್ದಾಳಿ ಇವೆಲ್ಲವೂ ಕೂಡ ಯಾಕಾಗಿ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಟಿಕೆಟ್ ಅಥವಾ ಸಿದ್ಧಾಂತ ಸಂಘರ್ಷಕ್ಕ ಈ ಹೆಗಡೆಯವರ ಅಬ್ಬರ ಬಹಳ ಕುತೂಹಲ ಮೂಡಿಸ್ತಾ ಇದೆ ಇಲ್ಲಿ ತನಕ ಈಗ ಅವರ ಸ್ಥಾನಕ್ಕೆ ಬೇರೆಯವರು ಟಿಕೆಟ್ ಆಕಾಂಕ್ಷಿಗಳು ಇಬ್ರು ಮೂರು ಜನದ ಹೆಸರು ಕೇಳಿ ಬಂದಿತ್ತು ಇದರ ಇಲ್ಲ ನನಗೆ ಸಿಗತ್ತೆ ಸಿಗಲಿ ಅನ್ನೋ ಕಾರಣಕ್ಕ ಅಥವಾ ಸಿದ್ಧಾಂತದ ಸಂಘರ್ಷನ ಇದು ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಯಾಕಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ಅಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದ್ ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ ಆಮೇಲೆ ಬಂದ್ರು ನಾವು ಹೋಗುದಿಲ್ಲ ಅಂತಂದ್ರು ನೀನ್ ಬರ್ಲಿ ಬಿಡು ರಾಮ ಜನ್ಮಭೂಮಿಯನ್ನು ನಿಲ್ಲುದಿಲ್ಲ ಮಗನೆ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡು ಇದು ಗುಂಟಾದಲ್ಲಿ ಮಾತಾಡಿಗೆ ಸಂಬಂಧಪಟ್ಟಂತೆ ಸೊ ಮೇಲೆ ಸುಮೋಟ ಕೇಸ್ ದಾಖಲು ಮಾಡಿದ್ದಾರೆ ಪೊಲೀಸ್ ಬಂದಿಲ್ಲ ನೋಡಿ ಸರ್ ಆಮೇಲೆ ಸುಸಂಸ್ಕೃತ ಭಾಷೆ ಎಲ್ಲ ಅಥವಾ ಉಪಯೋಗಿಸೋದಿಲ್ಲ ಅಂತ ನಿಮ್ಮ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸಂಸ್ಕೃತಿ ಅನ್ನುವಂಥ ಶಬ್ದದ್ದು ನೆನಪಾದರೂ ಆಯ್ತಲ್ಲ ಅದಕ್ಕೋಸ್ಕರ ಧನ್ಯವಾದಗಳು ಕಾಂಗ್ರೆಸ್ ನಾಯಕರು ನಿಮ್ಮ ಮಾತಿಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಸ್ವಾಗತ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಪೊಲೀಸ್ ಸರ್ ಆಮೇಲೆ ಅನಂತ್ ಕುಮಾರ್ ಹೆಗಡೆ ಅವರ ಈ ಹೇಳಿಕೆ ಅದರಲ್ಲೂ ಪ್ರಮುಖವಾಗಿ ಅವರ ವಿಚಾರದಲ್ಲಿ ಏಕವಚನದಲ್ಲಿ ಮಾತಾಡಿರುವಂತದ್ದು ಈಗ ನಿನ್ನೆ ಈಗಾಗಲೇ ಕಾಂಗ್ರೆಸ್ ಕೆಂಡ ಕಾರ್ತಾ ಇತ್ತು ಕಾರ್ಯಕರ್ತರು ಪ್ರತಿಭಟನೆ ಕೂಡ ಮಾಡಿದ್ರು ಸಿದ್ದರಾಮಯ್ಯ ಅವರು ಏನ್ ಮಾತಾಡಿದ್ರು ಅದನ್ನ ವ್ಯಂಗ್ಯವಾಗಿ ಹೇಳಿಕೆಯನ್ನ ಕೂಡ ಅನಂತ್ ಕುಮಾರ್ ಹೆಗ್ಡೆ ಅವರು ಕೊಟ್ಟಿದ್ರು ಇದೆಲ್ಲದರ ನಡುವೆ ಇವರು ಹೇಳಕ್ಕೆ ಸಮರ್ಥನೆ ಮಾಡ್ಕೋಬೇಕಾ ಬೇಡವಾ ಅನ್ನುವಂಥದ್ದು ಬಿಜೆಪಿಯಲ್ಲೇ ಗೊಂದಲ ಈಗ ಹೆಚ್ಚಿನ ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ ಗುಡ್ ಮಾರ್ನಿಂಗ್ ಶ್ರೀನಿವಾಸ್ ಅನಂತ್ ಕುಮಾರ್ ಹೆಗಡೆ ಅವರ ಈ ಹೇಳಿಕೆಗಳೇನು ಅಚ್ಚರಿ ಅಥವಾ ಆಶ್ಚರ್ಯ ತರ್ತಾ ಇಲ್ಲ ಯಾಕಂದ್ರೆ ಇವರ ವಿವಾದಾತ್ಮಕ ಹೇಳಿಕೆಗಳು ಇದು ಮೊದಲೇನು ಮೊದಲು ಕೂಡ ಅಲ್ಲ ಬಟ್ ಆಶ್ಚರ್ಯ ಅನ್ನಿಸ್ತಾ ಇರುವಂತದ್ದು ಇಲ್ಲಿ ತನಕ ತಣ್ಣಗಿದ್ದಂತಹ ಅನಂತ್ ಕುಮಾರ್ ಹೆಗಡೆ ಅವರು ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತ ಆಕ್ಟಿವ್ ಆಗಿರೋದ್ ಕಂಡು ಯಾಕೆ ಈ ಒಂದು ಆಕ್ಟಿವ್ನೆಸ್ ಇಷ್ಟೊಂದು ವೈಲೆಂಟ್ ಹೇಳಿಕೆಗಳು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಸಹಜವಾಗೇ ಮೂಡಿಸುತ್ತೆ ಅಲ್ವಾ ವಿದ್ಯಾ ಹೌದು ತತ್ಕ್ಷಣಕ್ಕೆ ಹೇಳೋದಾದ್ರೆ ಎರಡು ಮಾತಿಲ್ಲ ಲೋಕಸಭಾ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡಲಿಕ್ಕೆ ಅನಂತ್ ಕುಮಾರ್ ಹೆಗಡೆ ಅವರು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಳೆದ ಎರಡು ಮೂರು ವರ್ಷಗಳಿಂದ ಅವರು ಇದ್ರೂ ಕೂ ಸಂಸದರಾದರೂ ಕೂಡ ಅಷ್ಟಾಗಿ ಆಕ್ಟಿವ್ ಆಗಿರಲಿಲ್ಲ ಒಂದು ಅವರ ಆರೋಗ್ಯ ಸಮಸ್ಯೆ ಮತ್ತೊಂದು ವೈಯಕ್ತಿಕ ಕಾರಣಗಳಿಂದ ಅವರು ದೂರನೇ ಉಳಿದಿದ್ರು ಆದರೆ ಈಗ ಸಡನ್ ಆಗಿ ಆ ಕಾರ್ಯಕರ್ತರ ಒತ್ತಡ ಇದೆ ಮತ್ತೆ ನಾನೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಡ ಇದೆ ಅನ್ನುವಂತಹ ಮಾತುಗಳನ್ನ ಇಟ್ಕೊಂಡು ಏಕಾಏಕಿ ಫೀಲ್ಡ್ಗೆ ಇಳಿದಿರುವಂತದ್ದು ಅದು ನೇರವಾಗಿ ಸಿದ್ದರಾಮಯ್ಯವರ ವಿರುದ್ಧ ಮಾತನಾಡಿ ಏಕವಚನದಲ್ಲಿ ಪ್ರಯೋಗ ಮಾಡುವಂತದ್ದು ಹಿಂದುತ್ವದ ವಿಚಾರವನ್ನು ತಂದಿರುವಂತದ್ದು ಸೊ ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ತತ್ಕ್ಷಣಕ್ಕೆ ರಾಜಕೀಯ ವಿದ್ಯಮಾನಗಳನ್ನು ನೋಡಿದ್ರೆ ಬಹುಶಃ ಅನಂತಕುಮಾರ್ ಹೆಗಡೆ ಅವರು ಮತ್ತೊಮ್ಮೆ ಉತ್ತರ ಕನ್ನಡದಿಂದ ಸ್ಪರ್ಧೆ ಮಾಡಲಿಕ್ಕೆ ಆಕಾಂಕ್ಷಿ ಆಗಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿನೇ ತಮ್ಮ ಹಳೆಯ ವರಸೆಯನ್ನ ಶುರು ಮಾಡ್ಕೊಂಡಿದ್ದಾರೆ ಅದರ ಮೊದಲ ಭಾಗವಾಗಿನೇ ಹಿಂದುತ್ವದ ವಿಚಾರ ಪ್ರಸ್ತಾಪ ಮಾಡುವಂತದ್ದು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿ ಮಾತನಾಡುವಂತದ್ದು ಸೊ ಇದೆಲ್ಲವೂ ಕೂಡ ಆಗ್ತಿದೆ ಬಿಜೆಪಿ ರಾಜ್ಯ ನಾಯಕರು ಕೂಡ ಎಲ್ಲ ಒಂದ್ ಕಡೆ ಇದು ಒಂದು ಇರಿಸು ಮುರುಸು ಆತಂಕ ಇದ್ರೂ ಕೂಡ ಅವ್ರಿಗೂ ಕೂಡ ಯಾಕೆ ಇವರು ಸಡನ್ ಆಗಿ ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಿದ್ದಾರೆ ಒಂದಂತೂ ರಾಜಕೀಯ ಕಾರಣ ಇದ್ದೇ ಇರುತ್ತೆ ಸೈದ್ಧಾಂತಿಕ ಕಾರಣ ಈಗಂತೂ ಕಾಣ್ತಿಲ್ಲ ಆದ್ರೆ ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದನೆ ಆಕ್ಟಿವ್ ಆಗಬೇಕು ಮುನ್ನೆಲೆಗೆ ಬರಬೇಕು ಅನ್ನುವಂತಹ ದೃಷ್ಟಿಯಿಂದನೇ ಕುಮಾರ್ ಹೆಗಡೆ ಅವರು ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡ್ ಗೆ ಬಿಟ್ಟ ವಿಚಾರ ಆದ್ರೆ ರಾಜ್ಯ ಬಿಜೆಪಿ ನಾಯಕರಿಗಂತೂ ಎಲ್ಲ ಒಂದ್ ಕಡೆ ಸಡನ್ ಆಗಿ ಈ ರೀತಿ ಬಂದು ಹೇಳಿಕೆಗಳನ್ನ ಕೊಡ್ತಿರೋದ್ರಿಂದ ಯಾಕಂದ್ರೆ ಅಶೋಕ್ ಅವರು ನಿನ್ನೆ ಮಾತನಾಡ್ತಾ ಹೇಳಿದ್ರು ಯಾರನ್ನು ವೈಯಕ್ತಿಕ ನಿಂದನೆಗಳನ್ನ ಮಾಡಬಾರದು ಅನ್ನುವಂಥದ್ದು ಸೊ ಇದೆಲ್ಲವನ್ನ ನೋಡ್ತಿದ್ರೆ ಇಲ್ಲ ಒಂದ್ ಕಡೆ ರಾಜ್ಯ ನಾಯಕರಿಗೆ ಒಂದಿಷ್ಟು ಆತಂಕಗಳು ಶುರುವಾಗಿದೆ ಅನಂತ್ ಕುಮಾರ್ ಹೆಗಡೆ ಅವರ ಈ ಅಗ್ರೆಸಿವ್ನೆಸ್ ಮತ್ತೆ ಶುರುವಾದ್ರೆ ಹೇಗೆ ಅನ್ನುವಂಥದ್ದು ಸೊ ಹಾಗಾಗಿ ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ನೋಡಬೇಕು ಆದ್ರೆ ಒಂದಂತ ಸ್ಪಷ್ಟವಾಗಿ ಕಾಣ್ತಿದೆ ನಾನು ಮತ್ತೊಮ್ಮೆ ಆಕ್ಟಿವ್ ಆಗಿದ್ದೇನೆ ಅನ್ನುವಂತಹ ಸಂದೇಶವನ್ನ ಕೊಡ್ಲಿಕ್ಕೆ ಬಹುಶಃ ಅನಂತಕುಮಾರ್ ಹೆಗಡೆ ಅವರು ಈ ರೀತಿಯಾದಂತಹ ವಿಚಾರಗಳನ್ನ ಮುನ್ನೆಲೆಗೆ ತಂದಿದ್ದಾರೆ ಅಂತ ಹೇಳ್ಬೋದು ವಿದ್ಯಾ